ನಮಸ್ಕಾರ, ನಾನ್ ರವಿಕುಮಾರ್. ನಮ್ ಹೊಸ ಚಾನಲ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕ್ರಾಂತಿಪುರ ಒಂದು ಕಿಚ್ಚಿನ ಕತೆ ಕನ್ನಡ ವೆಬ್ ಸೀರೀಸ್ ಬರ್ತಿದೆ, ಅದರ ಟ್ರೇಲರ್ ಅತಿ ಶೀಘ್ರದಲ್ಲಿ ನಮ್ ಚಾನಲ್ ಅಲ್ಲಿ ಬಿಡುಗಡೆ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ದಬಾಂಗ್ 3 ಸದ್ಯ ಬಾಲಿವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಈ ಸಿನಿಮಾ ಹಿಂದಿ ಜೊತೆಗೆ ಕನ್ನಡ, ತೆಲುಗು, ತಮಿಳು ಭಾಷೆಯಲ್ಲಿ ಬರುತ್ತಿರುವುದು ತಿಳಿದೇ ಇದೆ. ಆದರೆ ಈ ಸಿನಿಮಾಕ್ಕೆ ಹಿಂದಿಯಲ್ಲಿ ಮತ್ತು ಕನ್ನಡದಲ್ಲಿ ಭಾರಿ ನಿರೀಕ್ಷೆಗಳಿವೆ. ಕಾರಣ, ನಮ್ಮ ಕಿಚ್ಚ ಸುದೀಪ್ ನಟಿಸಿದ್ದು. ದಬಾಂಗ್ 3 ಸಿನಿಮಾ ಹಾಗೂ ಡಬ್ಬಿಂಗ್ ಬಗ್ಗೆ ಕೆಲವು ಕುತೂಹಲಕರ ಮಾಹಿತಿ ಹೇಳ್ತೀವಿ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮ್ ರಜ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಬಾಲಿವುಡ್ ನ ಬಹು ನಿರೀಕ್ಷಿತ ದಬಾಂಗ್ 3 ಸಿನಿಮಾಕ್ಕಾಗಿ ಎಲ್ಲಾ ಸಲ್ಲು ಫ್ಯಾನ್ಸ್ ಕಾಯುತ್ತಿದ್ದಾರೆ. ಜೊತೆಗೆ ಈ ಬಾರಿ ಕರ್ನಾಟಕದಲ್ಲಿ ಭಾರಿ ಬೇಡಿಕೆ ಇದೆ. ಸಿನಿಮಾ ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಚಿತ್ರತಂಡ ಬ್ಯುಸಿ ಆಗಿದೆ. ಸಿನಿಮಾ ಇದೇ ಡಿಸೆಂಬರ್ 20ರಂದು ವಿಶ್ವಾದ್ಯಂತ ಬಿಡುಗಡೆಯಾಗುತ್ತಿದೆ. ದಬಾಂಗ್ 3 ಕನ್ನಡ ಅವತರಣಿಕೆಯಲ್ಲಿ ತಾವೇ ಧ್ವನಿ ನೀಡುವುದಾಗಿ ಸಲ್ಮಾನ್ ಖಾನ್ ತಿಳಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಬಿಡುಗಡೆಯಾಗಿದ್ದ ದಬಾಂಗ್ ಸಿನಿಮಾದ ಟೀಸರ್ಗೆ ಸಲ್ಮಾನ್ ಖಾನ್ ಧ್ವನಿ ನೀಡಿದ್ದರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜೊತೆಗೆ ಸಲ್ಮಾನ್ ಖಾನ್ ರವರ ಕನ್ನಡ ಕೂಡ ಎಲ್ಲರಿಗೂ ಇಷ್ಟವಾಗಿತ್ತು. ಹಾಗಾಗಿ ಕನ್ನಡಕ್ಕೆ ನಾನೇ ಧ್ವನಿ ನೀಡುತ್ತೆ ಎಂದು ಸಲ್ಮಾನ್ ಖಾನ್ ಸುದೀಪ್ ಬಳಿ ಹೇಳಿದ್ದಾರೆ. ಆಗ ಸುದೀಪ್ ಸಹ ಬೇರೆಯವರಿಂದ ಡಬ್ಬಿಂಗ್ ಮಾಡಿಸುವ ಬದಲಿಗೆ ನೀವೇ ಡಬ್ ಮಾಡಿ ಎಂದು ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ಒಪ್ಪಿರುವ ಸಲ್ಮಾನ್ ಖಾನ್ ಈಗ ಬಿಡುಗಡೆಯಾಗಲಿರುವ ಟ್ರೇಲರ್ಗಾಗಿ ಕನ್ನಡ ಕಲಿಯುತ್ತಿದ್ದಾರೆ. ದಬಾಂಗ್ ಕನ್ನಡ ಡಿಸ್ಟ್ರಿಬ್ಯೂಷನ್ ಹಕ್ಕನ್ನು ಜಾಕ್ ಮಂಜು ಪಡೆದುಕೊಂಡಿದ್ದಾರೆ. ಕನ್ನಡ ಅವತರಣಿಕೆಯನ್ನು ಕರ್ನಾಟಕದಾದ್ಯಂತ ಬಿಡುಗಡೆ ಮಾಡಲಿದ್ದಾರೆ. ಈ ಸಿನಿಮಾ ಬಗ್ಗೆ ಭಾರಿ ನಿರೀಕ್ಷೆಗಳಿವೆ. ಸಲ್ಮಾನ್ ಖಾನ್ ಕಾಮಿಡಿ ಹಾಗೂ ಮಾಸ್ ಆಕ್ಷನ್ ಅವತಾರದಲ್ಲಿ ಚುಲ್ಬುಲ್ ಪಾಂಡೆ ಆಗಿ ಪ್ರೇಕ್ಷಕರನ್ನು ರಂಜಿಸಲಿದ್ದಾರೆ. ಇನ್ನು ಇವರಿಗೆ ಟಕ್ಕರ್ ಕೊಡುವ ಆಂಗ್ರಿ ವಿಲನ್ ಆಗಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯಿಸುತ್ತಿದ್ದಾರೆ. ಚಿತ್ರದಲ್ಲಿ ನಮ್ಮ ಸುದೀಪ್ ಬಲ್ಲಿ ಸಿಂಗ್ ಪಾತ್ರ ಮಾಡಿದ್ದು, ಈಗಾಗಲೇ ಬಿಡುಗಡೆಯಾಗಿರುವ ಒಂದು ಪೋಸ್ಟರ್ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಸಲ್ಮಾನ್ ಖಾನ್ ರವರಿಗೆ ನಾಯಕಿಯಾಗಿ ಸೋನಾಕ್ಷಿ ಸಿನ್ಹಾ ಮುಂದುವರೆಯಲಿದ್ದಾರೆ. ಹಿಂದೆ ತಮ್ಮ ಪಾತ್ರಕ್ಕೆ ಗ್ಲಾಮರ್ ತುಂಬಿದ್ದ ಸೋನಾಕ್ಷಿ ಸಲ್ಮಾನ್ ಪತ್ನಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಚಿತ್ರವನ್ನು ಪ್ರಭುದೇವ ನಿರ್ದೇಶನ ಮಾಡಿದ್ದು, ಇದೊಂದು ಕಾಮಿಡಿ ಮಿಶ್ರಿತ ಆಕ್ಷನ್ ಮಸಾಲಾ ಮೂವಿ ಆಗಿರಲಿದೆ. ನೀವು ಸಹ ನಮ್ಮ ಕಿಚ್ಚನ ಬಲ್ಲಿ ಸಿಂಗ್ ಅವತಾರ ಹಾಗೂ ಸಲ್ಮಾನ್ ಖಾನ್ ಕನ್ನಡದಲ್ಲಿ ಡಬ್ಬಿಂಗ್ ಮಾಡುವುದು ನಿಮಗೆ ಇಷ್ಟನಾ ಇಲ್ವಾ ಅಂತ ಕೆಳಗೆ ಕಮೆಂಟ್ ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕನ್ನಡ ಫಿಲ್ಮಲಜ್ ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ, ನಿಮ್ಮ ಸಲಹೆಗಳನ್ನು ನೀಡಿ.